ಓಹೋ, ಮೂರ್ ಮೂರು. ಇಲ್ಲೊಂದು 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 ದೊಡ್ಡ ದೊಡ್ಡ ಸೂಪರ್ ಬೈಕ್ ಅಲ್ಲೇ ಇಷ್ಟೇ ಇಷ್ಟೊಂದು. ರೊಕ್ಕಿ ಕೊಡಿ. ಏನ್ ಬರೋದು, ಕಾರ್ ಕೀ ಕೊಡ್ತಾ ಇದ್ರ, ಬೈಕ್ ಕೀ ಕೊಡಿ. ನಮಸ್ಕಾರ ಸ್ನೇಹಿತರ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಇದೇನೆ ತರಕಾರಿ ಮೂಟೆಗಳು ಹಿಂಗೆ ಹಾಕ್ಬಿಟ್ಟಿರಲಿ. ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಅಗೇನ್ ತುಂಬಾ ಬೇಡಿಕೆಯ ಬಜಾಜ್ ಡಾಮಿನಾರ್ 400. ಏನು ಸಂತೆ ಆಗ್ಬಿಡೈದವ ಅಲ್ಲಿದ್ದು. ಸೊ ನೋಡಿ, ಇಲ್ಲಿದೆ ದ ಗ್ರೀನ್ ಮಾನ್ಸ್ಟರ್ ಇನ್ ದ 400 ಸಬ್ 400 ಕ್ಲಾಸ್ ಬಜಾಜ್ ಡೊಮಿನಾರ್ 400. ನೋಡೋ ಇರ್ತೀರಾ ಗಾಡಿನ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಡೊಮಿನಾರ್ 400 ಮಾಡಿ, ಡೊಮಿನಾರ್ 400 ಮಾಡಿ ಅನ್ಬಿಟ್ಟು. ಸೊ ನೋಡಿ, ಇದು ಅಜಯ್ ಗೌಡ ಅಂತ ಇವ್ರ ಹೆಸರು, ಇವರೇ ಓನರು. ರೊಕ್ಕಿ ಕೊಡಿ. ಏನು ಬರೋದು, ಕಾರ್ ಕೀ ಕೊಡ್ತಾ ಇದ್ರಾ, ಬೈಕ್ ಕೀ ಕೊಡಿ. ಇದೇನಾ ಯಾವುದು ಗುರು? ಶೋಕಿ ಇದು. ಎಲ್ಲಿ ಬ್ರೋ ಮಾಡಿಸಿದ್ರಿ ಇದನ್ನ? ಸಖತ್ತಾಗಿದೆ ನೋಡಿ, ಇವರೇ ಮಾಡಿಸಿರೋದು ಕಸ್ಟಮ್ ಕೀ, ಬಜಾಜ್ ಅಂದ್ಬಿಟ್ಟು ಬೇರೆ ಮಾಡಿಸೋರೆ. ಎಲ್ಲಿ ಇದು ಶಾಪ್, ಯಾವ್ದಾದ್ರು ಶಾಪಲ್ಲಿ ಮಾಡ್ತಾರಾ? ಕಸ್ತೂರ್ಬಾ ರೋಡಲ್ಲಿ. ಓಕೆ, ನೈಸ್, ಕ್ರೇಜಿ. ಸೊ ಇವರು ಇದಕ್ಕೆ ಟೂರಿಂಗ್ ಸೆಟಪ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಗಾಡಿ ಬಂದು 2.6 ಆನ್ ರೋಡು. ಅದ್ರ ಮೇಲೆ ಎಷ್ಟು ಖರ್ಚು ಮಾಡಿದ್ದೀರಾ ಬ್ರೋ? ಟ್ವೆಂಟಿವರೆಗೂ. ಕ್ರ್ಯಾಶ್ ಗಾರ್ಡ್ಸು, ಕ್ಯಾರಿಯರು, ಹ್ಯಾಂಡಲ್ ಬಾರ್ ರೈಸರು. ಓ, ರೈಸರ್ ಹಾಕಿದ್ದೀರಾ, ಸೂಪರ್. ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಿದ್ದಾರೆ ನೋಡಿ. ಹಾಂ, ಇದು ಸ್ಟಾಕಲ್ಲಿ ಬರುತ್ತಾ ಇದು? ಓ, ಸ್ಟಾಕಲ್ಲಿ ಇದು ಬರುತ್ತಾ? ನೀವು ಹಾಕಿರೋದು ಇದು 1 ಇಂಚು. ಓಕೆ ಓಕೆ ಓಕೆ. ಇದು ಹಾಕಿದ್ದೀರಾ ಬಾರ್ಕ್ ಬಸ್ಟರ್ಸು? ಅದು ಸಪ್ರೇಟ್ ಕಸ್ಟಮ್. ಅದು ಫುಲ್ ಲೋಡ್ ಮಾಡಿ ಬಿಸಾಕ್ಬಿಟ್ಟವ್ರು ಗಾಡಿನ. ಫುಲ್ ಟೂರಿಂಗ್ ಸೆಟಪ್ ಗಾಡಿ, ಸಾಕಾಗಿದೆಯಲ್ಲ, ಬನ್ನಿ ಓಡ್ಸೋಣ ಇದನ್ನ. ಏನು 2 ಮೀಟರ್ ಕೊಟ್ಟವನು ಇದರಲ್ಲಿ? ಇದರಲ್ಲಿ ಓಡೋ ಟೈಮು, ಗೇರು ಟೈಮು. ಓಕೆ, ಅದು ಸ್ಪೀಡೋಮೀಟ್ರು. ಇದರಲ್ಲೂ ಗೇರು ಬರುತ್ತೆ. ಓಕೆ, ಓಡೋ ಒಂದು ತೋರಿಸಲ್ಲ ಇದರಲ್ಲಿ, ಓಡೋಮೀಟ್ರ್ ತೋರಿಸಲ್ಲ. ಓಕೆ ಓಕೆ ಓಕೆ. ನೋಡ್ಬೇಕಂದ್ರೆ ಇಲ್ಲೇ ನೋಡಬೇಕು. ಓ, ಸರಿ ಸರಿ ಸರಿ. ಇಂಡಿಕೇಟರ್ ಇಲ್ಲೇ ಬರುತ್ತೆ. ಓಕೆ, ಫ್ಯೂಲು ಅಲ್ಲೇ ತೋರಿಸ್ತಾ ಇದೆ. ಓಕೆ, ಆಕ್ಚುಲಿ ಇಲ್ಲಿ ಫ್ಯೂಲ್ ಗೇಜ್ ಕೊಟ್ಟಿದ್ರೆ ಇದಕ್ಕೆ ಇದಕ್ಕೆ ಕರೆಕ್ಟ್ ಆಗೋದು. ಫಸ್ಟ್ ಹಳೆ ಮಾಡೆಲ್ ಅಲ್ಲಿ ವಾರ್ನಿಂಗ್ ಲೈಟ್ಸ್ ಎಲ್ಲ ಇದೆಯಲ್ಲ. ಹಾ ಹಾ, ಇಲ್ಲಿ ಬರ್ತಿತ್ತು. ಹಾ ಹಾ, ಇದು ಇಲ್ಲಿ ಬರ್ತಿತ್ತು. ಓಕೆ. ಓಹೋ, ಮೂರ್ ಮೂರು. ಇಲ್ಲೊಂದು 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 ದೊಡ್ಡ ದೊಡ್ಡ ಸೂಪರ್ ಬೈಕ್ ಅಲ್ಲೇ ಇಷ್ಟೇ ಇಷ್ಟೊಂದು. ಏನಕ್ಕೆ ಇದು ಎಷ್ಟು ಮೀಟರ್ಗಳು ಕೊಟ್ಟವ್ ನಾನು, ಯಾರ ನೋಡಿದವರು ಇದ್ರಲ್ಲಿ ಏನೇನೋ ಐತೆ, ಹಿಂಗೆ ಜೆಟ್ ಗಿಟ್ ಎಲ್ಲ ಆನ್ ಮಾಡ್ಕೊಂಡ್ಬಿಡ್ಬೋದು ಅನ್ಕೊಂಬೋದು. ನಡೀರಿ ಬ್ರೋ, ಹೋಗೋಣ, ಮಜಾ ಇರುತ್ತೆ ಗಾಡಿ ಇದು. ಏನು ಬ್ರೋ? ಹಾಂ, ಒಂದು ಅದು ಒಂದು ರೇಂಜ್ಗೆ ಅಷ್ಟೇ. ಏನು ಅದೆಲ್ಲ ಬೇಕಾಗಲ್ಲ ಬ್ರೋ, ತುಂಬ ಲಾಂಗ್ ಹೈವೇಸಲ್ಲಿ ಹೊಡಿಯೋರಿಗೆ ಅಷ್ಟೇ ಅದೆಲ್ಲ ಮ್ಯಾಟ್ರ್ ಆಗೋದು. ಕಮಾನ್, ಲೆಟ್ಸ್ ಗೋ. ಓ, ಏನಪ್ಪ ಮೀಟ್ರು ಸಗದಾಗಿದೆ. ಇದೇನು ರೈಟ್ ಬೈ ವೈರ್ ಥ್ರಾಟಲ್ಲ ಇದು? ಹಾಂ, ಇಲ್ಲ, ಥ್ರಾಟಲ್ ಕೇಬಲ್ ಇದೆ. ಹ್ಞೂ, ಥ್ರಾಟಲ್ ಇದೆ. ಒಳ್ಳೆ ಕಂಫರ್ಟ್ ಇದೆ ಗಾಡಿ ಮಾತ್ರ. ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಇರೋರಿಗೆ ಆರಾಮಾಗಿ ಹಿಡಿಸುತ್ತೆ ಗಾಡಿ ಇದು. ಡೊಮಿನಾರ್ ಹೈಟ್ ಜಾಸ್ತಿ ಇರೋರಿಗೆಲ್ಲ ಆರಾಮಾಗಿ ಅಕೊಮೊಡೇಟ್ ಮಾಡೋದು. ಲಾಂಗ್ ಲಾಂಗ್ ಹೊಡೆಯೋರಿಗೆ ಸೂಪರ್ ಗಾಡಿ ಇದು. ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ, ನಮ್ಮ KTM ಡ್ಯೂಕ್ ಆ್ಯಂಡ್ RC 390 ಪ್ಲಾಟ್ಫಾರ್ಮ್ ಇದೆಯಲ್ಲ, ಇಂಜಿನ್ ಪ್ಲಾಟ್ಫಾರ್ಮು, ಅದೇ ಸೇಮ್ ಇಂಜಿನ್ ಇದು. ಆದರೆ ಡಿ ಟ್ಯೂನ್ಡು, ಬಜಾಜ್ ಅವರು ಡಿ ಟ್ಯೂನ್ ಮಾಡ್ಕೊಂಡಿದ್ದಾರೆ. ಸೊ KTMಲ್ಲಿ ನಿಮಗೆ ಬರೋದು 44 horsepower 37 Nm ಟಾರ್ಕು. ಡಾಮಿನಾರಲ್ಲಿ ಬರೋದು 40 horsepower 35 Nm ಟಾರ್ಕು. ಬರೀ ಪವರ್ ಫಿಗರ್ಸ್ ಅಷ್ಟೇ ಅಲ್ಲ, ಇದ್ರ ಗೇರಿಂಗು ಆಮೇಲೆ ಕ್ರ್ಯಾಂಕ್ ಶಾಫ್ಟ್ ಇರುತ್ತಲ್ಲ, ಅದೆಲ್ಲ ಚೇಂಜ್ ಇರುತ್ತೆ. ಸೊ KTMಲ್ಲಿರೋ ಸ್ಟಾಲಿಂಗ್ ಪ್ರಾಬ್ಲಮ್ ನಿಮ್ಗೆ ಇದರಲ್ಲಿ ಇರಲ್ಲ. ಲೋ ರೆವ್ಸಲ್ಲಿ ಅದು ಸ್ಟಾಲ್ ಆಗುತ್ತೆ ನೀವು ಗೇರ್ ಚೇಂಜ್ ಮಾಡಿ, ಗೇರ್ ಡೌನ್ ಮಾಡಿಲ್ಲ ಅಂದರೆ. ಇದು ಹೈ ಗೇರಲ್ಲೇ ತೊಗೊಳುತ್ತೆ, ಲೋ ಸ್ಪೀಡಲ್ಲೂ ಸ್ಟಾಲ್ ಆಗೋಲ್ಲ ಗಾಡಿ. ಏನಕ್ಕೆಂದರೆ ಇದ್ರ ಗೇರಿಂಗು ಆಮೇಲೆ ಕ್ರ್ಯಾಂಕ್ ಶಾಫ್ಟ್ ಡಿಸೈನು ಸ್ವಲ್ಪ ಬೇರೆ ಥರ ಇರುತ್ತೆ. ಸೊ ಎಕ್ಸಾಕ್ಟ್ Duke 390 ಇಂಜಿನ್ ಏನಲ್ಲ, ಬಟ್ ಮೇಡ್ ಆನ್ ದ ಸೇಮ್ ಪ್ಲಾಟ್ಫಾರ್ಮ್ ಆ ಥರ. ಬಟ್ ನೀವು ಇದನ್ನು Duke 390 ಕಂಪೇರ್ ಮಾಡೋಕ್ಕಾಗಲ್ಲ. Duke 390 ಅದು ಗಾಡಿ ಬೇರೆಯೇ ಲೆವೆಲ್. ಅದು
ಏನಕ್ಕೆ ಅಂದ್ರೆ ಇದಕ್ಕಿಂತ 20 kg ಕಮ್ಮಿ, ಇದಕ್ಕಿಂತ ಜಾಸ್ತಿ ಪವರ್ ಅದು. ಸೊ ಅದು ಬಂದು 167 kg ವೆಟ್ ವೆಯ್ಟ್ ಬರುತ್ತೆ, ಇದು 187 ಬರುತ್ತೆ. ಸೊ ವೆಯ್ಟ್ ಜಾಸ್ತಿ ಗಾಡಿ ಇದು. ಸೊ ಅದು ವೆಯ್ಟು ಕಮ್ಮಿ, ಪವರು ಜಾಸ್ತಿ, ಗೇರಿಂಗು ಶಾರ್ಟ್, ಅದು ಕ್ರ್ಯಾಂಕ್ ಶಾಫ್ಟು ಲೈಟು, ಸಿಕ್ಕಾಪಟ್ಟೆ ಆಕ್ಸಲ್ರೇಷನ್ ಅದು. ಡ್ಯೂಕ್ 390 ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ ಡಾಮಿನಾರ್ನ. ಬಟ್ ಡಾಮಿನಾರ್ ಏನಂದ್ರೆ ನಿಮಗೆ ಒಳ್ಳೆ ಕಂಪ್ಯೂಟರ್ ಗಾಡಿ ಇದು. ಡ್ಯೂಕ್ 390 ತೊಗೊಂಡು ನೀವು ಸಿಟಿ ಟ್ರಾಫಿಕಲ್ಲಿ ಆಫೀಸ್ ಗಿಫೀಸ್ಗೆಲ್ಲ ತೊಗೊಳೋಕ್ಕಾಗಲ್ಲ, ದೊಡ್ಡ ರೋದನೆ ಕೆಲಸ ಅದು. ಅದು ಗೇರ್ ಚೇಂಜು ಸಿಕ್ಕಾಪಟ್ಟೆ ಗೇರ್ ಚೇಂಜ್ ಮಾಡಬೇಕು ಡ್ಯೂಕಲ್ಲೆಲ್ಲ. ಇದರಲ್ಲೇನು ಆ ಥರ ಏನು ಮಾಡಬೇಕಾಗಿಲ್ಲ, ಒಂದೆರಡು ಗೇರೆಲ್ಲ ಚೇಂಜ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ಕೊಂಡಿರ್ಬೋದು, ಸ್ಟಾಲ್ ಆಗಲ್ಲ ಗಾಡಿ. ಸೊ ಕಮ್ಯೂಟಿಂಗ್ ವೈಸು ಇದು ಮಚ್ ಬೆಟರ್ ದ್ಯಾನ್ ಡ್ಯೂಕ್. ಸೊ ಇವರೇನೋ ಹ್ಯಾಂಡಲ್ ಬಾರ್ ರೈಸರ್ಸ್ ಬೇರೆ ಹಾಕಿದ್ದಾರೆ. ನಿಂತ್ಕೊಂಡು ಒಂದ್ಸರಿ ನೋಡೋಣ, ಬನ್ನಿ ನಿಂತ್ಕೊಂಡು ನಿಂತ್ಕೊಂಡು ಮಾಡ್ಬೋದಾ ಇದರಲ್ಲಿಂದ. ಪರವಾಗಿಲ್ಲ ಇವರು, ಆರಾಮಾಗಿ ನಿಂತ್ಕೋಬೋದು, ತುಂಬ ಏನು ಬಗ್ಬೇಕಾಗಿಲ್ಲ, ಲೈಟಾಗಿ ಬಗ್ಬೇಕಷ್ಟೇ. ಸೂಪರ್, ಆರಾಮಾಗಿ ನಿಂತ್ಕೊಂಡು ಹೋಗ್ಬೋದು ಇದ್ರಲ್ಲಿ ಸ್ವಲ್ಪ ಹೊತ್ತು. ಸೊ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಿರೋದಕ್ಕೆ ಅದೊಂದು ಅಡ್ವಾಂಟೇಜ್. ಸೊ ಡಾಮಿನಾರ್ ಹೆಂಗೆ ಅಂದರೆ ಫ್ಲಾಗ್ಶಿಪ್ ಬೈಕು, ಇವಾಗ ಬಜಾಜ್ ಅವ್ರದ್ದು ಟಾಪ್ ಆಫ್ ದ ಲೈನ್ ಗಾಡಿ. ಯಾವ್ದು ತೋರ್ಸಪ್ಪ ಅಂತ ಹೇಳಿದ್ರೆ ಈ ಗಾಡಿನೇ ತೋರಿಸೋದವ್ರು ನಿಮಗೆ, ಇದೇ ಟಾಪ್ ಆಫ್ ದ ಲೈನ್ ಬಜಾಜ್ ಅವ್ರದ್ದು. ಸೊ ವೆರಿ ಇಂಪ್ರೆಸಿವ್ ಜಾಬ್ ಆ್ಯಕ್ಚುಲಿ. ಸೊ ನಿಮ್ಗೆ ರೇಟ್ ತೊಗೊಂಡ್ರೂ ಇದು 260,000, ಡ್ಯೂಕ್ 390ಗಿಂತ ಸುಮಾರು ಒಂದು 70,000 ಕಮ್ಮಿ ಆಗುತ್ತೆ, ವಿಚ್ ಇಸ್ ಎ ಕನ್ಸಿಡರಬಲ್ ಡಿಫ್ರೆನ್ಸ್. ನೀವು ಈ ಗಾಡಿ ತೊಗೊಂಡು ಇದಕ್ಕೇನೇನು ಮಾಡಿಫಿಕೇಶನ್ ಮಾಡಬೇಕು ಎಲ್ಲ ಮಾಡ್ಬೋದು ಅದ್ರದ್ದೊಂದು ಸ್ಟಾಕ್ ಗಾಡಿ ದುಡ್ಡಲ್ಲಿ. ಡಾಮಿನಾರ್ ಯು ಜಿ ಸೀರೀಸಲ್ಲಿ ಅಂದರೆ ಇದರಲ್ಲಿ ಅಪ್ಸೈಡ್ ಡೌನ್ ಫೋರ್ಕ್ಸ್ ಕೂಡ ಕೊಟ್ಟಿದ್ದಾರೆ ಫ್ರಂಟು. ಬಟ್ ನಿಮಗೆ ಟೂರಿಂಗ್ಗೆ ಅಥವಾ ಸ್ವಲ್ಪ ಸ್ಲೈಟ್ ಆಫ್ ರೋಡ್ಗೆ USD ಫೋರ್ಕ್ಸು ಯೂಸ್ ಆಗಲ್ಲ, ಟೆಲಿಸ್ಕೋಪಿಕ್ಕೆ ಬೆಸ್ಟು. ಬಟ್ ಓಕೆ, ಗ್ರಿಪ್ ಚೆನ್ನಾಗಿರುತ್ತೆ ಇದರಲ್ಲಿ, ಒಂಚೂರು ಫೋಮ್ನೆಸ್ಸು ರಿಜಿಡಿಟಿ ಜಾಸ್ತಿ ಆಗುತ್ತೆ ಅಪ್ಸೈಡ್ ಡೌನಲ್ಲಿ. ಸೊ ಹೈವೇ ಲಾಂಗ್ ಹೈವೇ ಕ್ರೂಸಿಂಗಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅದು, ಸ್ವಲ್ಪ ಪರ್ಫಾಮೆನ್ಸ್ ರೈಡಿಂಗ್ ಮಾಡೋರ್ಗು ಒಳ್ಳೇದು. ಏನು ಹಿಂಗೆ ನೋಡ್ತವ್ರೆ, ಡಾಮಿನಾರ್ 400 ಇತ್ತು ಇಷ್ಟು ದಿವಸ, ಇವಾಗ ಡಾಮಿನಾರ್ 250 ಬೇರೆ ಬಿಟ್ಬಿಟ್ಟಿದ್ದಾರೆ. ಸೇಮ್ ಅದು ಡ್ಯೂಕ್ 250 ಕಾಂಪಿಟೇಷನ್ನು. ಸೊ ಇವ್ರು KTM ಬಜಾಜು ಹೆಂಗ್ ಮಾಡ್ತವ್ರೆ ಅಂದರೆ ಅಣ್ಣ ತಮ್ಮ ಆಗ್ಬಿಟ್ಟವ್ರೆ, ಫುಲ್ಲು ಮೈಂಡ್ ಗೇಮ್ಸ್ ಆಡೋದು ಇವರು. ಪರ್ಫಾಮೆನ್ಸ್ ಬೇಕಾ KTM ಹೋಗ್ಬೇಕು, ಸ್ವಲ್ಪ ದುಡ್ಡು ಬಜೆಟ್ ನೋಡೋರು ಡಾಮಿನಾರ್ಗೆ ಹೋಗ್ಬೇಕು, ಹಂಗೆ ಮಾಡ್ಕೊಂಬಿಟ್ಟವ್ರೆ. ಇಬ್ಬರು ಲಾಕ್ ಮಾಡ್ಕೊತಾರೆ, ಇಬ್ಬರು ಒಂದೇ ಮನೆಯವರು ಇವಾಗ KTM ಬಜಾಜ್ ಅವರು. ಅಲ್ಲಿಲ್ಲ ಅಂದರೆ ಇಲ್ವಾ, ಇಲ್ಲಿಲ್ಲ ಅಂದರೆ ಅಲ್ಲೋಗು. ಸೊ ಒಟ್ಟಿನಲ್ಲಿ ಕಸ್ಟಮರು ಅವರೇ ಹಿಡ್ಕೋತಾ ಇರ್ತಾರೆ ಯಾವಾಗಲೂ. ಡ್ಯೂಕ್ 390 ಕಾಸ್ಟ್ಲಿ ಅನ್ಸೋರು ಡಾಮಿನಾರ್ಗೆ ಹೋಗ್ತಾರೆ, ನಾ ಇಲ್ಲ ನಂಗೆ ಪವರ್ ಬೇಕು ಪಂಚ್ ಬೇಕು ಅನ್ನೋ ಡ್ಯೂಕ್ಗೆ ಹೋಗ್ತಾರೆ. ಏನಿಡೆ ನೀನು ಸೇಮ್ ಮನೆಗೆ ದುಡ್ಡು ಕಳಿಸ್ತಾ ಇರೋದು. ಸೊ ಆ ಥರ ಇವ್ರದ್ದು ಸ್ಟ್ರಾಟಜಿ ಚೆನ್ನಾಗಿದೆ ಬಜಾಜು KTM ಅವ್ರದ್ದು. ಅದಕ್ಕೆ ನೋಡಿ ಡ್ಯೂಕ್ 390ಗೆ ಡಿ ಟ್ಯೂನ್ ವರ್ಷನ್ ಡಾಮಿನಾರ್ 400 ಮಾಡಿದ್ರು, ಡ್ಯೂಕ್ 250 ಡಿ ಟ್ಯೂನ್ ವರ್ಷನ್ ಡಾಮಿನಾರ್ 250 ಮಾಡಿದ್ರು. ಇನ್ನು ಈ ಡ್ಯೂಕ್ 125 ಡ್ಯೂಕ್ 200ಗೆಲ್ಲ NS 200 NS 125 ಅಂತ ಮಾಡ್ಕೊಂಡ್ರು. ಸೊ ಈ ಕಡೆ ಲಕ್ಸುರಿ ಲೈನು ಕೊಡ್ತಾವ್ರೆ, ಬಜೆಟ್ ಲೈನು ಕೊಡ್ತಾವ್ರೆ, ಎರಡೂ ಅವರೇ ಕೊಡ್ತಾವ್ರೆ ಒಂದೇ ಬ್ರ್ಯಾಂಡ್ ಅವರು. ಸೊ ಅದು ತುಂಬ ಒಳ್ಳೆ ಕಾನ್ಸೆಪ್ಟ್ ಆ್ಯಕ್ಚುಲಿ, ನಿಮಗೆ ಬೇರೆ ಬ್ರ್ಯಾಂಡ್ಸ್ಗೆ ಹೋಗಕ್ಕೆ ಬಿಡದೇ ಇಲ್ಲಲ್ಲ, ಇವರೇ ಲಾಕ್ ಮಾಡ್ಕೊತಾವ್ರೆ. ಬಟ್ ಫ್ಲಾಗ್ಶಿಪ್ ಅನ್ನೋ ಟ್ಯಾಗ್ ಲೈನ್ಗೆ ಬಜಾಜ್ ಅವ್ರಿಗೆ ಕರೆಂಟ್ಲಿ ತುಂಬ ಸೂಟ್ ಆಗುತ್ತೆ ಈ ಗಾಡಿ. ಏನು ಡೈಮಂಡ್ ಕಟ್ಟಲ್ಲ ಈ ವೀಲ್ಸ್ ಅಂತೆ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗಳು ನೋಡಿ ಎಲ್ಲ ಕೊಟ್ಬಿಟ್ಟಿದ್ದಾನೆ ಇದರಲ್ಲೇ. ಇನ್ನೇನು ರೈಟ್ ಬೈ ವೈರ್ ಕೊಟ್ಬಿಟ್ಟು ಅಪ್ ಡೌನ್ ಕ್ವಿಕ್ ಶಿಫ್ಟರ್ ಒಂದು ಕೊಟ್ಬಿಟ್ಟ ಅಂದರೆ ಫ್ಲಾಗ್ಶಿಪ್ ಕಿಲ್ಲರ್ ಇದು ಗಾಡಿ. ಸೊ ಮಾತಾಡಿದ ಸಾಕು, ಬನ್ನಿ ಸ್ವಲ್ಪ ಮಜಾ ತಗೊಳ್ಳೋಣ. ಇದರಲ್ಲಿ ಡ್ಯುಯಲ್ ಚಾನೆಲ್ ABS ಕೂಡ ಇದೆ, ಸೊ ತಲೆ ಕೆಡಿಸ್ಕೊಳೋದೇನಿಲ್ಲ, ಆರಾಮಾಗಿ ಚಚ್ಬೋದು. ಅಷ್ಟೊಂದು ಫೀಲ್ ಇಲ್ಲ ಬ್ರೇಕ್ ಬೈಟು. ಒಂದ್ಸತಿ ಹಾರ್ಡ್ ಬ್ರೇಕಿಂಗ್ ಮಾಡೋಣ ರೀ. ಓಕೆ, ನಾಟ್ ಬ್ಯಾಡ್, ಬಟ್ ಸ್ವಲ್ಪ ಬೈಟ್ ಇನ್ನೂ ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿರೋದು. ಬೇಗ ನಿಲ್ಲಲ್ಲ ಗಾಡಿ. ಬಟ್ ಇದು 390 ಕಂಪೇರ್ ಮಾಡಿದ್ರೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಗಾಡಿ. 390 ಎಲ್ಲ 25, ಇದು 30 ಹೋಗುತ್ತೆ ಅನಿಸುತ್ತೆ. ಅಂದರೆ ಆರಾಮಾಗಿ ಓಡಿಸ್ಕೊಬೇಕು, ಹೆಂಗೆಂಗೋ ನಾನು ಇವಾಗ ಓಡಿಸ್ದಂಗೆಲ್ಲ ಓಡಿಸಿದ್ರೆ ಕೊಡಲ್ಲ. ಒಂದು ಇಂಡಿಯನ್ ಮೇಕ್ ಗಾಡಿಗೆ ವ್ಯಾಲ್ಯೂ ಫಾರ್ ಮನಿ ಬೈಕ್ ಇದು.
ಪವರ್, ಫೀಚರ್ಸ್, ಲುಕ್ಸ್, ಮೈಂಟೆನೆನ್ಸ್ ಎಲ್ಲ ಸೂಪರ್ ಆಗಿದೆ. ಆಮೇಲೆ ಇನ್ನೊಂದು ಹೇಳಬೇಕು, ಇದರಲ್ಲಿ ಲೈಟ್ಸ್ ಮಾತ್ರ ಭಯಂಕರ ಬ್ರೈಟ್ ಗುರು. ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ನಾನು ಬೇರೆ ಗಾಡಿಯಲ್ಲಿ ಹೋಗ್ತಾ ಇರೋವಾಗ ಡಾಮಿನರ್ ಆಪೋಸಿಟ್ ಬರ್ತಾ ಇರ್ತಾವಲ್ಲ, ಭಯಂಕರ ಬ್ರೈಟ್ನೆಸ್ ಲೈಟ್ ಇದು. ಯಾವುದೋ ದೊಡ್ಡ ಗಾಡಿ ಬರ್ತಾ ಇದೆ ಅಂತ ಅನ್ಕೊಂಬಿಡ್ಬೇಕು. ಇದ್ರ ಲೈಟ್ಸ್ ನೋಡಿದ್ರು ಕಾಣಿಸೋದೇ ಇಲ್ಲ, ಒಂಥರ ಬ್ಲೈಂಡ್ ಆಗೋಯ್ತೀವಿ. ಸಿಕ್ಕಾಪಡೆ ಬ್ರೈಟ್ ಲೈಟ್ಸ್ ಇದ್ದು ಹೆಡ್ ಲೈಟ್ಸು. ಸೊ ಬನ್ನಿ ಇಲ್ಲಿ ನಿಲ್ಲಿಸ್ಕೊಳ್ಳೋಣ, ಇನ್ನೂ ಬಾಯ್ಸ್ ಬಂದಿಲ್ಲ. ಡೊಮಿನಾರ್ ಕಲರ್ ಕೂಡ ಚೆನ್ನಾಗಿದೆ, ಇದೊಂಥರ ಬಜಾಜ್ ಗ್ರೀನ್. ನೋಡಿ ಅಪ್ಸೈಡ್ ಡೌನ್ ಫೋಕ್ಸು, ಸೌಂಡ್ ಒಂದು ಸರಿ ಕೇಳಿಸ್ಕೊಂಬಿಡಿ. ಸೇಮ 390 ಸೌಂಡೆ. ಹಾಯ್, ಒಂದು ಸೆಕೆಂಡ್ ಕ್ಲೋಸ್ ಹಾಕೊಂತೀನಿ. ಆಲ್ ಗುಡ್ ಆಲ್ ಗುಡ್. ಏನು ತೃಪ್ತಿಯಿಂದ ಬರ್ತಾ ಇದ್ದೀರಾ? ಇಲ್ಲ, ಅಜ್ಜಿವರೆಗೆ ಹೋಗಿದ್ದೆ. ಓಕೆ, ಹೇಗಿದ್ದೀರಾ? ಎಲ್ಲ ಆರಾಮ. ನೀವು? ಐ ಆಮ್ ಯುವರ್ ಸಬ್ಸ್ಕ್ರೈಬರ್. ಓ ಥ್ಯಾಂಕ್ ಯು. ಏನು ಹೆಸರು? ನಿತಿನ್ ಕುಮಾರ. ನಿತಿನ್, ನಿಮ್ಮ ಹೆಸರು? ಶ್ರೀಕಾಂತ್. ಶ್ರೀಕಾಂತ್, ಓಕೆ ಓಕೆ. ಸೊ ಇಷ್ಟು ದಿವಸ ನಮ್ಮ ವಿಡಿಯೋಸ್ ನೋಡಿದ್ದೀರಲ್ಲ, ಒಂದು ವಿಡಿಯೋ ಹೇಳ್ರೆ ನಿಮ್ಗೆ ಇಷ್ಟ ಆಗಿರೋದು. ನನ್ನ ಫೇವ್ರೆಟ್ ಇದು ನಿಮ್ಮ ವಿಡಿಯೋ ಅಂದರೆ ಯಾವುದು? ಎಲ್ಲನ? ದೊಡ್ಡ ಮಾತು, ಥ್ಯಾಂಕ್ಸ್ ಅ ಲಾಟ್. ಅದು ಮನೇಲಿದೆ. ಏನ್ರಾ? ಹಾ ಹಾ, ಥ್ಯಾಂಕ್ ಯು ಥ್ಯಾಂಕ್ ಯು. ಅದು ಮನೇಲಿದೆ, ತಂದಿಲ್ಲ ಇವತ್ತು. ಹಾ ಡನ್ ಬ್ರೋ, ಓಕೆ ಸಿಯಾ. ಎಷ್ಟು ಲೀಟರ್ಸ್ ಅದು? 13 liters. ಹಾ, ಸೇಮ್ ಕೆ ಟಿ ಎಮ್ ತರ ಕೊಟ್ಬಿಟ್ಟಿದ್ದಾನೆ. ಇನ್ನೊಂದು ಸ್ವಲ್ಪ ದೊಡ್ಡ ದುಡ್ಡು ಕೊಡ್ಬೇಕಾಯ್ತಲ್ವಾ ಇದಕ್ಕೆ? ಹಾ ಕರೆಕ್ಟ್. ಸರಿ ಸ್ನೇಹಿತರೆ, ಆಯಿತು ನೋಡಿ ಡೊಮಿನಾರ್ 400. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿರಿ, ಮಾಡ್ರಿ ಸಬ್ಸ್ಕ್ರೈಬು. ಸೊ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಅಂತ ಹೇಳ್ತಿದ್ನಲ್ಲ ನೋಡಿ, ಇದೆ ಇನ್ನೊಂಥರ ಸ್ಪೆಷಲ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದಕ್ಕೆ ಬರೋದು ಡೊಮಿನಾರ್ಗೆ. ಇನ್ನೊಂಥರ ಒಂದು ಎಕ್ಸ್ಕ್ಲೂಸಿವ್ ಫ್ಯಾಕ್ಟ್ರಿ ಕೊಟ್ಟಿದ್ದಾನೆ ಈ ಗಾಡಿಗೆ. ಸೊ ಕೆ ಟಿ ಎಮಲ್ಲೂ ಬರೋಲ್ಲ ನಿಮಗೆ, ಬಜಾಜಲ್ಲೇ ಬರೋದು. ನಾನು ನಿಮಗೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.